in this election, voting is not merely a constitutional right, it is a patriotic duty. ಜಾತಿ ಧರ್ಮ ಪಂಥ ಭಾಷೆ ಯಾವ ಇವರು ನಮ್ಮವರು ಇದನ್ನೆಲ್ಲವನ್ನ ಮರೆತು ನಾವೆಲ್ಲರೂ ಭಾರತಕ್ಕೋಸ್ಕರ ಈ ಬಾರಿ ನಿಲ್ಲಬೇಕು ಅಂತಿದೆ. ನಮ್ಗೆ ಎಷ್ಟೋ ಜನಕ್ಕೆ ಗಡಿಗೆ ಹೋಗಿ ಹೋರಾಟ ಮಾಡಕ್ಕಾಗಿಲ್ಲ, ಇನ್ನೇನೋ ಒಂದು ರೈತರಾಗಿ ಇಲ್ಲಲ್ಲೋ ಏನೋ ಒಂದು ಬೆಳೆದು ದೇಶದ ಜನಕ್ಕೆ ಅನ್ನದಾತರ ಆಗ್ಲಿಕ್ಕಾಗಿಲ್ಲ. ಅಟ್ಲೀಸ್ಟ್ ನಮ್ ಕೈಲಿ ಈ ಬಾರಿ ಮೋದಿಗೆ ಓಟ್ ಹಾಕೋದ್ರಿಂದ ದೇಶಕ್ಕೆ ನಾವು ಮಾಡ್ತಾ ಇರುವಂತ ಒಂದು ಬಹಳ ದೊಡ್ಡ ಕೊಡುಗೆ. ಇಲ್ಲಿ ನಮ್ಮ ಹಿರಿಯ ನಾಯಕರುಗಳಿದ್ದಾರೆ, ಇವರೆಲ್ಲರೂ ಕೂಡ ಇಲ್ಲಿನ ಪಾರ್ಕ್ ಇರ್ಬೋದು, ಇಲ್ಲಿನ ವ್ಯವಸ್ಥೆ ಇರ್ಬೋದು, ನಿಮ್ಮೆಲ್ಲರಿಗೂ ಯಾವಾಗ್ಲೂ ಜೊತೆಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ಎಲ್ರಿಗೂ ಅವರಿದ್ದಾರೆ. ವಿಜಯ್ ಕುಮಾರ್ ಅವರು ಇದ್ದಂತಹ ಕ್ಷೇತ್ರ ಇದು, ಸಜ್ಜನಿಕೆ, ಪ್ರಾಮಾಣಿಕತೆ, ಶ್ರದ್ಧೆಯ ರಾಜಕಾರಣದ ಒಂದು ಆದರ್ಶ. ಅಂತ ಒಂದು ಪೊಲಿಟಿಕಲ್ ಕಲ್ಚರ್ ಅನ್ನ ಸಾರ್ವಜನಿಕ ಜೀವನದಲ್ಲಿ ಪ್ರತಿನಿತ್ಯ ನಾವು ನಾಪಿಸ್ಕೊಂಡು ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡುವಂತಹ ಪ್ರಾತಸ್ಮರಣೀಯರವರೆಲ್ಲರೂ, ಆ ಇನ್ಸ್ಪಿರೇಷನ್ ನ ಜೊತೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣಂತೆ ಎಲ್ಲ ಹಿರಿಯರ ಆಶೀರ್ವಾದವನ್ನು ವಿನಮ್ರಪೂರ್ವಕವಾಗಿ ಕೇಳ್ತಾ ಇದ್ದೇನೆ. ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಲಿ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಗೈಡ್ ಮಾಡಿ ಬರುವಂತಹ 5 ದಿನಗಳಲ್ಲಿ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಂಗೇಜ್ಮೆಂಟ್ ಫಾರ್ ಅ ವೀಕ್ ಆರ್ 10 ಡೇಸ್ ಆರ್ ಜಸ್ಟ್ ಫಾರ್ 5 ಇಯರ್ಸ್. ಪ್ರತಿನಿತ್ಯ ನಾವೆಲ್ಲರೂ ಲೆಟ್ ಅಸ್ ಕೀಪ್ ಎಂಗೇಜ್ಮೆಂಟ್ ವಿತ್ ಈಚ್ ಅದರ್. ಇಲ್ಲಿರುವಂತಹ ಸಮಸ್ಯೆಗಳೇನು, ಹೊಸದಾಗಿ ಪಾಲಿಸಿಗಳು ಏನ್ ಮಾಡಬಹುದು, ಸರ್ಕಾರ ಯಾವ ರೀತಿ ಕೆಲಸ ಮಾಡಬಹುದು. ಒಂದು ಬೆಂಗಳೂರು ದಕ್ಷಿಣದಂತಹ ಒಂದು ಎಜುಕೇಟೆಡ್ ಎನ್ಲೈಟೆಡ್ ಸಿಟಿಸನ್ಸ್ ಇರುವಂತಹ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಭಾರತಕ್ಕೆ ಮಾದರಿಯಾಗುವಂತಹ ಒಂದು ಪಾರ್ಟಿಸಿಪೇಟಿವ್ ಡೆಮಾಕ್ರಸಿಯ ಮಾಡೆಲ್ ಅನ್ನು ನಾವು ಇಲ್ಲಿ ತೆಗೆದುಕೊಂಡು ಬರೋಣಂತೆ. ಲೆಟ್ ಅಸ್ ಬಿಲ್ಡ್ ಅ ನ್ಯೂ ಬ್ಯಾಂಗ್ಲೂರ್.